ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ಆಸ್ತಿ ಮಾಡಿರೋದು ಯಾರು ಹೆಚ್ಚು ಓದಿರೋದು ಯಾರು ಇವರ ಹೆಂಡತಿಯರ ಹೆಸರಲ್ಲಿ ಎಷ್ಟು ಕೋಟಿ ಆಸ್ತಿ ಇದೆ ಈ ಪಟ್ಟಿಯಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಶಿಕ್ಷಣ ಫ್ರೆಂಡ್ಸ್ ದಕ್ಷಿಣ ಭಾರತದ ಸಿಎಂಗಳಲ್ಲಿ ಹೆಚ್ಚು ಓದಿರುವುದು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಎಂಎ ಸ್ನಾತಕೋತ್ತರ ಪದವಿ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಇವರು ಬಿಎಸ್ಸಿ ಮತ್ತು ಎಲ್ಎಲ್ಬಿ ಬಿ ಪದವಿಗಳನ್ನು ಪಡೆದಿದ್ದಾರೆ ಇನ್ನುಳಿದಂತೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಬಿಎಸ್ಸಿ ಪದವಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬಿಎ ಪದವಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ದ್ವಿತೀಯ ಪಿಯುಸಿವರೆಗೆ ಶಿಕ್ಷಣ ಪಡೆದಿದ್ದಾರೆ ಕ್ರಿಮಿನಲ್ ಕೇಸ್ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇರೋದು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಬರೋಬ್ಬರಿ ಎಂಬತ್ತೊಂಬತ್ತು ಕೇಸ್ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಇದ್ದು ನಲವತ್ತೇಳು ಪ್ರಕರಣ ಬಾಕಿ ಉಳಿಸಿಕೊಂಡಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಹತ್ತೊಂಬತ್ತು ಕೇಸ್ ಇದೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ನಾಲ್ಕನೇ ಸ್ಥಾನದಲ್ಲಿದ್ದು ಹದಿಮೂರು ಪ್ರಕರಣ ಬಾಕಿ ಉಳಿಸಿಕೊಂಡಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿರುದ್ಧ ಎರಡು ಕೇಸ್ ಇದೆ ಒಟ್ಟು ಆಸ್ತಿ ದಕ್ಷಿಣ ಭಾರತದ ಸಿಎಂಗಳಲ್ಲಿ ಹೆಚ್ಚು ಆಸ್ತಿ ಪಾಸ್ತಿ ಇರೋದು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕುಟುಂಬದ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬೈನೂರ ಮೂವತ್ತೊಂದು ಕೋಟಿ ಹೌದು ಬರೋಬ್ಬರಿ ಒಂಬೈನೂರ ಮೂವತ್ತೊಂದು ಕೋಟಿ ರೂಪಾಯಿ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಇವರ ಕುಟುಂಬದ ಬಳಿ ಹತ್ತತ್ರ ಐವತ್ತೆರಡು ಕೋಟಿ ಆಸ್ತಿ ಇದೆ ಉಳಿದಂತೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕುಟುಂಬದ ಬಳಿ ಮೂವತ್ತು ಕೋಟಿ ತಮಿಳುನಾಡು ಸಿಎಂ ಸ್ಟಾಲಿನ್ ಕುಟುಂಬದ ಬಳಿ ಹತ್ತತ್ರ ಒಂಬತ್ತು ಕೋಟಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕುಟುಂಬದ ಬಳಿ ಒಂದು ಕೋಟಿಯಷ್ಟು ಆಸ್ತಿ ಇದೆ ಪತ್ನಿಯ ಆಸ್ತಿ ಪತ್ನಿಯರಲ್ಲಿ ಹೆಚ್ಚು ಶ್ರೀಮಂತೆ ಅಂದ್ರೆ ಅದು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪತ್ನಿ ನಾಯ್ಡು ಕುಟುಂಬದ ಒಟ್ಟು ಆಸ್ತಿಯಲ್ಲಿ ಪತ್ನಿ ಬಳಿಯೇ ಬರೋಬ್ಬರಿ ಎಂಟುನೂರ ತೊಂಬತ್ತೈದು ಕೋಟಿ ಮೌಲ್ಯದ ಸಂಪತ್ತು ಇದೆ ಎರಡನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಪತ್ನಿ ಇದ್ದಾರೆ ಸಿದ್ದು ಪತ್ನಿ ಬಳಿ ಮೂವತ್ತೆರಡು ಕೋಟಿ ಆಸ್ತಿ ಇದೆ ಇನ್ನುಳಿದಂತೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪತ್ನಿ ಬಳಿ ಹದಿನೆಂಟು ಕೋಟಿ ತಮಿಳುನಾಡು ಸಿಎಂ ಸ್ಟಾಲಿನ್ ಹೆಂಡತಿ ಹೆಸರಲ್ಲಿ ಒಂದೂವರೆ ಕೋಟಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪತ್ನಿ ಬಳಿ ಅರವತ್ತೈದು ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ ಆದಾಯ ಹೆಚ್ಚು ಆದಾಯ ಬರ್ತಿರೋದು ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ಗೆ ವಾರ್ಷಿಕ ಇಪ್ಪತ್ತೆಂಟು ಪಾಯಿಂಟ್ ಏಳು ಎಂಟು ಲಕ್ಷ ರೂಪಾಯಿ ಒಂದು ದಿನಕ್ಕೆ ಸರಾಸರಿ ಏಳು ಸಾವಿರದ ಒಂಬೈನೂರು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಎರಡನೇ ಸ್ಥಾನದಲ್ಲಿ ಬರ್ತಾರೆ ಇವರ ವಾರ್ಷಿಕ ಆದಾಯ ಇಪ್ಪತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಒಂದು ದಿನಕ್ಕೆ ಸರಾಸರಿ ಐದು ಸಾವಿರದ ಆರುನೂರು ರೂಪಾಯಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುರ ವಾರ್ಷಿಕ ಆದಾಯ ಹದಿನೆಂಟು ಮೂರು ಒಂಬತ್ತು ಲಕ್ಷ ಒಂದು ದಿನಕ್ಕೆ ಸರಾಸರಿ ಐದು ಸಾವಿರ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯ ವಾರ್ಷಿಕ ಆದಾಯ ಹದಿಮೂರು ಏಳುನೂರು ಕೇರಳ ಸಿಎಂ ಪಿಣರಾಯಿ ವಿಜಯನ್ ತಮ್ಮ ವಾರ್ಷಿಕ ಆದಾಯ ಕೇವಲ ಎರಡು ಪಾಯಿಂಟ್ ಎಂಟು ಏಳು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಒಂದು ದಿನಕ್ಕೆ ಏಳುನೂರ ಎಂಬತ್ತು ರೂಪಾಯಿ ಆಗುತ್ತೆ ಪತ್ನಿಯ ಆದಾಯ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪತ್ನಿಯ ವಾರ್ಷಿಕ ಆದಾಯ ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಒಂದು ದಿನಕ್ಕೆ ಸರಾಸರಿ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಈ ಪಟ್ಟಿಯ ಎರಡನೇ ಸ್ಥಾನದಲ್ಲಿ ಸಿದ್ದು ಪತ್ನಿ ಇದ್ದಾರೆ ಇವರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಒಂದು ದಿನಕ್ಕೆ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ರೇವಂತ್ ರೆಡ್ಡಿ ಪತ್ನಿಯ ವಾರ್ಷಿಕ ಆದಾಯ ಹನ್ನೊಂದು ಪಾಯಿಂಟ್ ಒಂದು ಮೂರು ಲಕ್ಷ ಒಂದು ದಿನಕ್ಕೆ ಮೂರು ಸಾವಿರ ಸ್ಟಾಲಿನ್ ಪತ್ನಿಯ ವಾರ್ಷಿಕ ಆದಾಯ ನಾಲ್ಕು ಪಾಯಿಂಟ್ ಏಳು ಮೂರು ಲಕ್ಷ ದಿನಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಪಿಣರಾಯಿ ವಿಜಯನ್ ಪತ್ನಿಯ ವಾರ್ಷಿಕ ಆದಾಯ ಹದಿನಾರು ಸಾವಿರದ ನಾನೂರು ದಿನಕ್ಕೆ ಬರೀ ನಲ್ವತ್ತೈದು ರೂಪಾಯಿ ಆಗುತ್ತೆ ಸಾಲ ಬಾಕಿ ಹೆಚ್ಚು ಸಾಲ ಮಾಡಿರೋದು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕುಟುಂಬ ಬರೋಬ್ಬರಿ ಇಪ್ಪತ್ಮೂರು ಕೋಟಿ ಇದ್ಬಿಟ್ರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕುಟುಂಬ ಹತ್ತು ಕೋಟಿ ಸಾಲ ಉಳಿಸಿಕೊಂಡಿದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕುಟುಂಬ ಎರಡು ಕೋಟಿ ಸಾಲ ಉಳಿಸಿಕೊಂಡಿದೆ ತಮಿಳುನಾಡು ಸಿಎಂ ಸ್ಟಾಲಿನ್ ಕುಟುಂಬದ್ದು ಯಾವುದೇ ಸಾಲ ಬಾಕಿ ಇಲ್ಲ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕುಟುಂಬದ್ದು ಸಾಲ ಇಲ್ಲ ವಯಸ್ಸು ಹೆಚ್ಚು ವಯಸ್ಸಾಗಿರೋದು ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಬರೋಬ್ಬರಿ ಎಪ್ಪತ್ತೊಂಬತ್ತು ವರ್ಷ ನಂತರದ ಸ್ಥಾನದಲ್ಲಿ ಎಪ್ಪತ್ತಾರು ವರ್ಷದ ಸಿದ್ದರಾಮಯ್ಯ ಇದ್ದಾರೆ ಉಳಿದಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡುಗೆ ಎಪ್ಪತ್ನಾಲ್ಕು ವರ್ಷ ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಎಪ್ಪತ್ತೊಂದು ವರ್ಷ ವಯಸ್ಸಲ್ಲಿ ಚಿಕ್ಕವರಾಗಿರೋ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಐವತ್ತೇಳು ವರ್ಷ ವಯಸ್ಸು ರಾಜಕೀಯ ಪಕ್ಷ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದವರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಟಿಡಿಪಿ ಪಕ್ಷದವರು ಇದು ಬಿಜೆಪಿ ಮಿತ್ರ ಪಕ್ಷವಾಗಿದೆ ತಮಿಳುನಾಡು ಸಿಎಂ ಸ್ಟಾಲಿನ್ ಡಿಎಂಕೆ ಪಕ್ಷದವರು ಇದು ಕಾಂಗ್ರೆಸ್ ಮಿತ್ರ ಪಕ್ಷವಾಗಿದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕಾಂಗ್ರೆಸ್ ಪಕ್ಷದವರು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಸಿಪಿಐಎಂ ಪಕ್ಷದವರು ಇದು ಕಾಂಗ್ರೆಸ್ ಮಿತ್ರ ಪಕ್ಷವಾಗಿದೆ ಪತ್ನಿ ಮತ್ತು ಮಕ್ಕಳು ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ ಇವರಿಗೆ ಇಬ್ಬರು ಮಕ್ಕಳು ರಾಕೇಶ್ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಚಂದ್ರಬಾಬು ನಾಯ್ಡು ಪತ್ನಿ ಹೆಸರು ನಾರಾ ಭುವನೇಶ್ವರಿ ಇವರಿಗೆ ನಾರಾ ಲೋಕೇಶ್ ಎಂಬ ಮಗನಿದ್ದಾನೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಪತ್ನಿ ಹೆಸರು ದುರ್ಗಾ ಇವರಿಗೆ ಉದಯನಿಧಿ ಸ್ಟಾಲಿನ್ ಮತ್ತು ಸಂದಮ್ಮರೈ ಸ್ಟಾಲಿನ್ ಎಂಬ ಮಕ್ಕಳಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪತ್ನಿ ಹೆಸರು ಗೀತಾ ಇವರಿಗೆ ನಿಮಿಷಾ ರೆಡ್ಡಿ ಎಂಬ ಮಗಳಿದ್ದಾಳೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪತ್ನಿ ಹೆಸರು ಕಮಲಾ ಇವರಿಗೆ ವೀಣಾ ಮತ್ತು ವಿವೇಕ್ ಕಿರಣ್ ಎಂಬ ಮಕ್ಕಳಿದ್ದಾರೆ ಸೊ ಫ್ರೆಂಡ್ಸ್ ಎದೆಷ್ಟು ದಕ್ಷಿಣ ಭಾರತದ ಐದು ರಾಜ್ಯಗಳ ಸಿಎಂಗಳ ಆಸ್ತಿ ಎಷ್ಟು ಆದಾಯ ಎಷ್ಟು ಯಾರು ಎಷ್ಟು ಓದಿದ್ದಾರೆ ಯಾರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಬಾಕಿ ಇದೆ ಈ ಪಟ್ಟಿಯಲ್ಲಿ ಕರ್ನಾಟಕ ಸಿಎಂ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಐವರು ಸಿಎಂಗಳ ಪತ್ನಿ ಮತ್ತು ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವೆಲ್ಲವನ್ನ ಚುನಾವಣೆಗೆ ಸ್ಪರ್ಧಿಸುವಾಗ ಚುನಾವಣಾ ಆಯೋಗಕ್ಕೆ ಇವರು ಸಲ್ಲಿಸಿದ ಅಫಿಡವಿಟ್ ಆಧಾರದಲ್ಲಿ ಹೇಳಿದ್ದೇವೆ ಇವರಲ್ಲಿ ಬೆಸ್ಟ್ ಸಿಎಂ ಯಾರು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ